ಸರ್ ಹೇಗಿದೆ ಕ್ಷೇತ್ರ ಎಲ್ಲಾ ಊರುಗಳಲ್ಲಿ ಎಲ್ಲದರಲ್ಲೂ ಕಾಂಗ್ರೆಸ್ ಗೆ ಸೇರ್ಪಡೆ ತುಂಬಾ ಆಗ್ತಾ ಇದ್ದಾರೆ ಅಲೇ ಕಾಂಗ್ರೆಸ್ಗರೆಲ್ಲ ವಾಪಸ್ ಬರ್ತಾ ಇದ್ದಾರೆ ಏನು ಮ್ಯಾಜಿಕ್ ಮಾಡಿದ್ರು ಕೆಲವೇ ದಿನಗಳಲ್ಲಿ ನನ್ನ ಹೆಸರು ಅಷ್ಟೇ ಕೊತ್ತೂರು ಮಂಜು ಏನಾದರೂ ಇದ್ರೆ ಒಳ್ಳೇದು ಮಾಡ್ತಾರೆ ಕೆಲವೊಂದಿಷ್ಟು ಸರ್ವೆಗಳು ಸಿದ್ದರಾಮಯ್ಯನಿಗೆ ಹಿನ್ನಡೆ ಬಂದ್ಬಿಡ್ತು ನಾವು ಯಾವುದೇ ಒಂದು ಸರ್ವೆ ರಿಪೋರ್ಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಇದೆ ಅಂತ ನಾವು ನೋಡಿಲ್ಲ ನಮಗೆ ವರ್ಣ ವಾಸ್ತು ಚೆನ್ನಾಗಿದೆ ಅಂತ ಹೇಳಿ ತಿರುಗಾ ವರ್ಣಗೆ ಹೋಗಿ ವರ್ಣಗೆ ನಿಂತ್ಕೊಂಡ್ರು ನೀವು ಅರ್ಜಿನೆ ಹಾಕಿಲ್ಲ ನೀವು ಟಿಕೆಟ್ ಕೊಟ್ಬಿಟ್ರು ಇಲ್ಲ ಹೌದು ನಾನು ಅರ್ಜಿ ಮುಳಬಾಗಲಿಗೆ ಹಾಕಿದ್ದೆ ಮುಳಬಾಗಲಿಗೆ ಅರ್ಜಿ ಹಾಕಿದ್ದೆ ಕೋಲಾರಿಗೆ ಅದನ್ನ ಕನ್ಸಿಡರ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಇದ್ದಾರೆ ಲೀಡರ್ಸ್ ಎಲ್ಲ ಒಟ್ಟಾಗಿ ಇದ್ದೀವಿ ಬಿಜೆಪಿ ಮತ್ತೆ ಜೆಡಿಎಸ್ ಯಾರು ನಿಮಗೆ ಎದುರಾಳಿ ಬಿಜೆಪಿ ಜೆಡಿಎಸ್ ಇಬ್ಬರು ಎದುರಾಳಿಗಳೇ ಯಾಕೆ ಕೋಲಾರ ಜನ ನಿಮಗೆ ವೋಟ್ ಹಾಕಬೇಕಿತ್ತಲ್ಲ ಕೋಲಾರಿಗೆ ಒಂದು ರಿಂಗ್ ರೋಡ್ ಮಾಡಬೇಕು ಕೋಲಾರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆಂಗಳೂರಿಗೆ ನಿಯರೆಸ್ಟ್ ಇರತಕ್ಕಂತ 1000 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಎಲ್ಲ ಟೋಟಲ್ 100% ಕೋಲಾರ ಜಿಲ್ಲೆ ಕೆರೆಗಳಿಗೆ ತುಂಬಿಸಬೇಕು ಎತ್ತಿನ ಒಳಗೆ ನೀರು ತರಿಸಬೇಕು ಖಂಡಿತವಾಗಿ ನಮ್ಮ ಸರ್ಕಾರ ಬರುತ್ತೆ ಈ ಕೆಲಸಗಳನ್ನು ನಾವು ಮಾಡಬೇಕು ಆ ಕೆಲಸಗಳು ಮಾಡೋಕ್ಕೋಸ್ಕರ ಕೋಲಾರದ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನನ್ನನ್ನು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಷ್ಟು ಸ್ಥಾನ ಬರಬಹುದು ಕಾಂಗ್ರೆಸ್ ಗೆ ಇಡಿ ರಾಜ್ಯದಲ್ಲಿ 144 ಬರುತ್ತೆ ಮುಳಬಾಗಲ ಟಿಕೆಟ್ 12 ಗಂಟೆಗೆ ಚೇಂಜ್ ಆಗಿತ್ತು ನಿಮ್ಮ ಕೊತ್ತೂರು ಮಂಜು ಮ್ಯಾಜಿಕ್ ಆಯಂಗೆ ನಾನೇ ಚೇಂಜ್ ನಿಜ ಅದು ಮಾಡಿದ್ದು ನಿಜನೇ ಮೋದಿ ಬಂದಮೇಲೆ ಹೇಗಿದೆ ಕ್ಷೇತ್ರ ಮೋದಿ ಬಂದ್ಮೇಲೆ ನಿಜವಾಗ್ಲೂ ದೇವರಾಣಿ ಹೇಳ್ಬೇಕು ಇನ್ನ ಚೆನ್ನಾಗಿದೆ ನಮ್ಮ ಕ್ಷೇತ್ರ ಅವ್ರು ಬಿಜೆಪಿ ಪರ ಬಂದಾದ್ಮೇಲೆ ಕಾಂಗ್ರೆಸ್ ಗಿಂತ ತುಂಬಾ ಚೆನ್ನಾಗಿದೆ ನಮ್ಮವರೆಲ್ಲ ಆಕ್ಟಿವ್ ಆಗ್ಬಿಟ್ಟು ಇನ್ನ ಜೋರಾಗಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಆಕ್ಟಿವ್ ಆಗ್ಬಿಟ್ಟವರೆಲ್ಲ ನಮ್ಮವರೆಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಕೋಲಾರದಲ್ಲಿ ಬಾರಿ ರೋಚಕ ರಾಜಕಾರಣಕ್ಕೆ ಸಾಕ್ಷಿ ಆಗ್ತಾ ಇದೆ ಕಾಂಗ್ರೆಸ್ನ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಕೋಲಾರದ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಕೊತ್ತೂರು ಮಂಜುನಾಥ್ ಬಿಜೆಪಿಯಿಂದ ವರ್ತೂರು ಪ್ರಕಾಶ್ ಹಾಗೂ ಜೆಡಿಎಸ್ನಿಂದ ಸಿಎಂಆರ್ ಶ್ರೀನಾಥ್ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರತಕ್ಕಂಥ ಕ್ಷೇತ್ರ ಕಳೆದ 4-5 ತಿಂಗಳಿಂದ ಕೋಲಾರ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಸಿದ್ದರಾಮಯ್ಯನವರು ಇಲ್ಲಿ ಬರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಆದರೆ ಕೊನೆ ಕ್ಷಣದಲ್ಲಿ ಕೊತ್ತೂರು ಮಂಜುನಾಥ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಸರ್ ಹೇಗಿದೆ ಕ್ಷೇತ್ರ ಸರ್ ಕೋಲಾರ ತಾಲೂಕು ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ವೋಟರ್ಸು ತುಂಬ ಜನ ಇದ್ದಾರೆ ಅದನ್ನ ಅವ್ರನ್ನ ಕರ್ಕೊಂಡು ಬರುವಂಥವರು ಇಷ್ಟು ದಿವಸ ಸ್ವಲ್ಪ ಸ್ಲೋ ಆಗಿದ್ದರು ಈಗ ಎಲ್ಲ ಊರುಗಳಲ್ಲಿ ಎಲ್ಲದರಲ್ಲೂ ಕಾಂಗ್ರೆಸ್ಗೆ ಸೇರ್ಪಡೆ ತುಂಬ ಆಗ್ತಾ ಇದ್ದಾರೆ ಅಲೇ ಕಾಂಗ್ರೆಸ್ಗರೆಲ್ಲ ವಾಪಸ್ ಬರ್ತಾ ಇದ್ದಾರೆ ಕಾನ್ಸ್ಟೆನ್ಸಿ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಸಲ್ಲಿ ಜೈಬೇರಿ ಆಗೋದು ಯಾವುದೇ ಡೌಟೇ ಇಲ್ಲ ಹಿಂದೆ ಸಿದ್ದರಾಮಯ್ಯ ಸಮಾವೇಶ ಮಾಡಿದಾಗ ಕೋಲಾರಲ್ಲಿ ನಾನು ಕೂಡ ಸಮಾವೇಶಕ್ಕೆ ಬಂದಿದ್ದೆ ಅಲ್ಲಿ ಆಗ ಕೆಲವೊಂದಿಷ್ಟು ಜನ ಮಾತಾಡಬೇಕಾದ್ರೆ ಕಾಂಗ್ರೆಸ್ ಲೀಡರ್ಗಳೇ ಕಾಂಗ್ರೆಸ್ ನಾಯಕರೇ ಕೆಲವೊಂದಿಷ್ಟು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇಲ್ಲ ಅನ್ನೋ ತರ ಮಾತನಾಡಿದ್ರು ಸೋ ಈಗ ನೀವು ಬಂದಿದ್ದೀರಾ ಚುನಾವಣೆ ಕೆಲವೇ ದಿನ ಮಾತ್ರ ಬಾಕಿ ಇದೆ ಈಗ ಎಲ್ಲಾ ಹಳ್ಳಿಗಳನ್ನ ಸುತ್ತಾಕಿ ಬೂತ್ ಮಟ್ಟದಲ್ಲಿ ಪಕ್ಷನ ಸಂಘಟನೆ ಮಾಡೋ ಟೈಮ್ ಸಿಕ್ಕಿದೆ ನಿಮಗೆ ಇಲ್ಲ ಬೂತ್ ಮಟ್ಟದ ಏಜೆಂಟ್ಸ್ ಮಾಡಿಬಿಟ್ಟಿದೀವಿ ಬಿಎಲ್ಎಸ್ ಮಾಡಿಬಿಟ್ಟಿದೀವಿ ಬೂತ್ ಮಟ್ಟದಲ್ಲಿ ನಮಗೆ ಇವಾಗ ಜಾಸ್ತಿ ಆಗಿಬಿಟ್ಟವರು ಏಜೆಂಟ್ಸ್ ಲೀಡರ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟವರು ನಮ್ಮತ್ರ ಅದರಿಂದ ಏನು ತೊಂದರೆ ಎಲ್ಲ ಬೂತ್ ಮಟ್ಟದಲ್ಲೂ ನಮ್ಮತ್ರ ಇದ್ದಾರೆ ಎಲ್ಲ ಜಾಗದಲ್ಲೂ ಇದ್ದಾರೆ ತುಂಬಾ ಚೆನ್ನಾಗಿದೆ ಇವಾಗ ನೀವು ಹೇಳಿದ್ದು ನಿಜ ಮೊದಲು ಬಂದ್ಬಿಟ್ಟು ಕಾಂಗ್ರೆಸ್ದು ಇಲ್ಲಿ ಏನಾಗಿತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಈ ಎಲ್ಲ ತುಂಬಾ ಬೇರೆ ಬೇರೆ ಪಾರ್ಟಿಗಳಲ್ಲಿ ಸೇರಿಬಿಟ್ಟಿದ್ದು ಕರೆಕ್ಟ್ ಆದ ನಾಯಕತ್ವವನ್ನು ಇದು ಮಾಡದೇ ಇದ್ದಾಗ ಆ ತರ ಆಗಿತ್ತು ನಿಜನೇ ಅದು ಇವಾಗ ಎಲ್ಲರೂ ವಾಪಸ್ ಆಗಿದ್ದಾರೆ ಬೇರೆ ಪಕ್ಷದಲ್ಲಿರೋರೆಲ್ಲ ತುಂಬಾ ಜನ ಸೇರಿದ್ದಾರೆ ನಮ್ಮ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ಏನು ಮ್ಯಾಜಿಕ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಇಲ್ಲ ಮ್ಯಾಜಿಕ್ ಅಂತ ಏನಿಲ್ಲ ಸರ್ ಮ್ಯಾಜಿಕ್ ಅನ್ನೋದು ಏನು ಇಲ್ಲ ನನ್ನ ಹೆಸರು ಅಷ್ಟೇ ಕೊತ್ತೂರು ಮಂಜು ಏನಾದರೂ ಇದ್ರೆ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡಲ್ಲ ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ ಆದರೆ ಸಹಾಯ ಮಾಡ್ತಾರೆ ಇಲ್ಲಾಂದ್ರೆ ಅವ್ರ ಮನೆಯಲ್ಲಿ ಸುಮ್ಮನೆ ಇರ್ತಾರೆ ಅನ್ನೋ ಒಂದು ಜನಗಳಿಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಜನಕ್ಕೆ ಅದರಿಂದ ನನ್ನ ಮೇಲೆ ವಿಶ್ವಾಸಕ್ಕೆ ಎಲ್ಲ ನಮ್ಮ ಜೊತೆ ಬಂದು ಸೇರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬರ್ತಾರೆ ಕ್ಷೇತ್ರಕ್ಕೆ ಅಂತಿತ್ತು ಆದರೆ ಕೆಲವೊಂದಿಷ್ಟು ಸರ್ವೆಗಳಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಬಂದ್ಬಿಡ್ತು ಹಾಗಾಗಿ ಕ್ಷೇತ್ರಕ್ಕೆ ಬರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಎಲ್ಲ ಜೋರಾಗಾಯಿತು ಸಿದ್ದರಾಮಯ್ಯನವರು ಬರಲಿಲ್ಲಪ್ಪ ಈ ಕ್ಷೇತ್ರಕ್ಕೆ ನೀವು ಬಂದಿದ್ದೀರ ಈಗ ಏನ ಒಂದು ಕಾನ್ಫಿಡೆನ್ಸ್ ಅಂತ ನಾವು ಯಾವುದೇ ಒಂದು ಸರ್ವೆ ರಿಪೋರ್ಟ್ ಅಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಇದೆ ಅಂತ ನಾವು ನೋಡಿಲ್ಲ ಸಿದ್ದರಾಮಯ್ಯನವರಿಗೆ ಮುನ್ನಡೆ ಇದೆ ಅಂತ ನಾವು ಕಾಯ್ಕೊಂಡಿದ್ದು ಮುನ್ನಡೆನೇ ಇತ್ತು ಅಂತ ನಮಗೂ ಗೊತ್ತಾಗಿದ್ದು ನಾವು ಕೇಳಿರೋ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು ಮುನ್ನಡೆನೇ ಇದ್ದರು ಅದೇನಂದ್ರೆ 2013 ಅವರು ವರ್ಣಾದಲ್ಲಿ ನಿಂತು ಸಿಎಂ ಆಗಿದ್ರಲ್ಲ ಆಮೇಲೆ ವರ್ಣ ಬಿಟ್ಟು ಚಾಮುಂಡೇಶ್ವರಿ ಪ್ಲಸ್ ಬಾದಾಮಿಗೆ ಹೋದ್ರು ಅವರು ಆ ಎರಡರಲ್ಲಿ ಅವ್ರಿಗೆ ಒಂದು ಸೋಲಾಯಿತು ಒಂದು ಗೆಲುವಾಯಿತು ಅಂದರೆ ಸರ್ಕಾರ ಫಾರ್ಮೇಷನ್ ಮಾಡೋಕ್ಕಾಗಿಲ್ಲ ನಮಗೆ ವರ್ಣ ವಾಸ್ತು ಚೆನ್ನಾಗಿದೆ ಅಂತೇಳಿ ತಿರ್ಗಿ ವರ್ಣಗೆ ಹೋಗಿ ವರ್ಗ್ನಾಗ ನಿಂತ್ಕೊಂಡ್ರು ಆವಾಗ ನನಗೆ ಹೇಳಿದ್ರು ಇವಾಗ ನಂದು ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ನಂದು ನನ್ನ ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲಿ ಕೋರ್ಟಲ್ಲಿ ಇತ್ತು ಅದು ಇನ್ನು ಇವತ್ತಿಗೂ ಇನ್ನೂ ತೀರ್ಮಾನ ಆಗಿಲ್ಲ ಆದ್ದರಿಂದ ಹೆಂಗೂ ಮಂಜು ಇದೆಯಲ್ಲ ನೀನು ಒಳ್ಳೆ ಕಾರ್ಯಕರ್ತಪ್ಪ ನಮ್ಮ ಪಾರ್ಟಿಗೆ ಒಳ್ಳೆ ದುಡ್ದಿರೋ ನೀನೆಲ್ಲ ಪಾರ್ಟಿನಲ್ಲಿ ಇದೆಯಾ ಆದ್ದರಿಂದ ನೀನು ಕೋಲಾರಲ್ಲಿ ನಿಂತ್ಕೊಂಡು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು ಎಸ್ ತುಂಬ ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಯುವ ನಾಯಕರು ಎಲ್ಲರಿಗೂ ಟಿಕೆಟ್ ಕೇಳ್ತಿದ್ರು ಒಂದು 1300 ಚಿಲ್ಲರೆ ಅರ್ಜಿ ಹಾಕಿದ್ರು ನಮಗೆಲ್ಲ ಬೇಕು ಟಿಕೆಟು ಅಂತ ನೀವು ಅರ್ಜಿನೇ ಹಾಕಿಲ್ಲ ನಿಮ್ಗೆ ಟಿಕೆಟ್ ಕೊಟ್ಬಿಟ್ರು ಇಲ್ಲ ಹೌದು ನನಗೆ ಅರ್ಜಿ ಮುಳಬಾಗಲಿಗೆ ಹಾಕಿದ್ದೆ ಮುಳಬಾಗಲಿಗೆ ಅರ್ಜಿ ಹಾಕಿದ್ದೆ
ಕೋಲಾರ್ಗೆ ಅದನ್ನು ಕನ್ಸಿಡರ್ ಮಾಡಿದ್ರು. ಬೇರೆಯವರೆಲ್ಲ ಅರ್ಜಿ ಹಾಕಿರೋರ್ಗು ಅಂದರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಯಾರು ನಿಷ್ಠಾವಂತರಾಗಿರ್ತಾರೆ, ಕಾಂಗ್ರೆಸ್ಸಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಯಾರಿರ್ತಾರೆ, ಇವತ್ತಿನ ಪರಿಸ್ಥಿತಿಗೆ, ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ನಾವು ಫಾರ್ಮೇಷನ್ ಮಾಡಲೇ ಮಾಡಬೇಕು. ಇದನ್ನು ನೋಡಿಕೊಂಡು ಯಾರು ಗೆಲ್ತಾರೆ ಅನ್ನೋದನ್ನು ಒಂದು ಸರ್ವೆ ಮಾಡಿಕೊಂಡು ಇದ್ರ ಮೇಲೆ ನನಗೆ ಓಕೆ ಮಂಜು ಪರವಾಗಿಲ್ಲ ಫೈಟ್ ಮಾಡ್ತಾನೆ ಅನ್ನೋ ಒಂದು ರೀತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು. ತುಂಬ ಜನ ಹಾಕ್ಕೊಳ್ತಾರೆ ಸರ್, ಕಾಂಗ್ರೆಸ್ ಇದು ದೊಡ್ಡ ಪಕ್ಷ, ಇದು ಪ್ರತಿಯೊಂದು ಬುರುತು ಮಟ್ಟದಲ್ಲಿ ಇಂಡಿಯಾದಲ್ಲಿ ಯಾವುದನ್ನ ಒಂದು ಪಾರ್ಟಿಗೆ ಏಜೆಂಟ್ ಸಿಗ್ತಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಒಂದಕ್ಕೆ ಮಾತ್ರ ಸಿಗೋದು, ಎಲ್ಲ ಪಾರ್ಟಿಗಳಿಗೂ ಸಿಗೋದೇ ಇಲ್ಲ. ಇವಾಗ ನಮ್ಮ ಮುಳಬಾಗ್ಲಲ್ಲಿ ಹೋಗಿ ಬೂತ್ ಏಜೆಂಟ್ ಸಿಗ್ತಾರೆ ಬಿಜೆಪಿಗೆ, ಸಿಗೋದಿಲ್ಲ. ಆದರೆ ಜೆ ಡಿ ಎಸ್ಗೆ ಸಿಗ್ತಾರೆ, ಅದೇ ಜೆ ಡಿ ಎಸ್ಗೆ ಬಂದುಬಿಟ್ಟು ಕೆ ಜೆ ಪಿಯಲ್ಲಿ ಬೂತ್ ಏಜೆಂಟ್ ಸಿಗ್ತಾರ, ಬಂಗಾರಪೇಟೆಯಲ್ಲಿ ಬೂತ್ ಏಜೆಂಟ್ ಸಿಗ್ತಾರ, ಮಾಲೂರಲ್ಲಿ ಬೂತ್ ಏಜೆಂಟ್ ಸಿಗ್ತಾರ, ಶ್ರೀನಿವಾಸಪುರ ಮುಳಬಾಗ್ಲು ಕೋಲಾರಲ್ಲಿ ಬೂತ್ ಏಜೆಂಟ್ಸ್ ಇದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಜಾಗದಲ್ಲಿ ಬೂತ್ ಏಜೆಂಟ್ ಇರ್ತಾರೆ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ತುಂಬ ಬಲಿಷ್ಠವಾಗಿದೆ. ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅರ್ಜಿಗಳು ಜಾಸ್ತಿ ಹಾಕ್ಕೊಳ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅರ್ಜಿ ಹಾಕಿದ್ದು 224 ತಾನೇ ಕೊಡಬೇಕಾಗಿರೋದು, 224ಗೆ ಯಾರು ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ. ಕೋಲಾರ ಕಾಂಗ್ರೆಸ್ ಅಷ್ಟು ಸುಲಭವಾಗಿಲ್ಲ. ಗಠಬಂಧನ ಒಂದು ಟೀಮ್ ಇದೆ, ಆಮೇಲೆ ಕೆ ಎಚ್ ಮುನಿಯಪ್ಪ ಒಂದು ಬಣ, ಈಗ ನೀವು ಬಂದಿದ್ದೀರಾ, ಈಗೆಲ್ಲ ಒಟ್ಟಾಗಿ ನಿಮ್ಮ ಜೊತೆ ಇದ್ದಾರಾ? ಎಲ್ಲ ಒಟ್ಟಾಗೇ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಇದ್ದಾರೆ ಲೀಡ್ರಸ್ ಎಲ್ಲ ಒಟ್ಟಾಗೇ ಇದ್ದೀವಿ, ಒಟ್ಟಾಗೇ ಇದ್ದೀವಿ. ಅದು ಏನು ಡಿಫ್ರೆನ್ಸಸ್ ಏನು ಇಲ್ಲ, ಎಲ್ಲ ಟೀಮು ಚೆನ್ನಾಗೇ ಇದೆ. ಕಾಂಗ್ರೆಸ್ ಪಕ್ಷದ ಯಾವುದು ಗಠಬಂಧನ ಅಂತ ಇವರು ನೀವು ಮೀಡಿಯಾದವ್ರು ಹೆಸರು ಇಟ್ಕೊಂಡಿದ್ದು ಸರ್, ಅದು ಗಠಬಂಧನ ಟೀಮ್ ಅಲ್ಲ, ಅದು ಕಾಂಗ್ರೆಸ್ ಟೀಮ್ ಅಂತ ಅಷ್ಟೇ. ಎಲ್ಲ ಒಂದೇ ಕಾಂಗ್ರೆಸ್ ಟೀಮ್, ಎಲ್ಲ ಒಂದೇ ಕಾಂಗ್ರೆಸ್ ಟೀಮ್. ಸೊ ಈಗ ಪ್ರತಿಸ್ಪರ್ಧಿಗಳಿದ್ದಾರೆ ಬಿಜೆಪಿ ಮತ್ತೆ ಜೆ ಡಿ ಎಸ್, ಯಾರು ನಿಮಗೆ ಎದುರಾಳಿ? ಇಲ್ಲ, ನಮಗೆ ಬಿಜೆಪಿ ಜೆ ಡಿ ಎಸ್ ಇಬ್ಬರು ಎದುರಾಳಿಗಳೇ. ಅಲ್ಲಿ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೋ ಅವರೆಲ್ಲ ಎದುರಾಳಿಗಳೇ ನಮಗೆ. ಯಾರು ಎಲ್ಲರೂ ಎಲೆಕ್ಷನ್ ನಿಲ್ಲೋದು ಅಂತ ಏನಕ್ಕೆ ನಿಲ್ತೀವಿ? ಎಲ್ಲರೂ ಗೆಲ್ಲಬೇಕು, ನೀವು ಅಷ್ಟೇ ನಾನು ಅಷ್ಟೇ ಇನ್ನೊಬ್ಬರು ಅಷ್ಟೇ, ಎಲ್ಲರೂ ನಿಲ್ಲಬೇಕು ಅಂತ ನಿಲ್ಲೋದು ಎಲೆಕ್ಷನ್ ಗೆಲ್ಲಬೇಕು ಅಂತಾನೆ. ಅದರಿಂದ ಎಲ್ಲರೂ ಪ್ರತಿಸ್ಪರ್ಧಿಗಳೇ ನಮಗೆ. ಎಸ್, 2013ರಲ್ಲಿ ಮುಳಬಾಗ್ನ ಶಾಸಕರಾಗಿದ್ರೆ, 18ರಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲಿಲ್ಲ, ಈಗ ಕೋಲಾರದಿಂದ ಸ್ಪರ್ಧೆ ಮಾಡ್ತೀರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಯಾಕೆ ಕೋಲಾರ ಜನ ನಿಮ್ಗೆ ಓಟ್ ಹಾಕ್ಬೇಕು ಈ ಸಲ? ಯಾಕೆ ಕೋಲಾರ ಜನ ಓಟ್ ಹಾಕಬೇಕು ಅಂತ ನನಗೆ ಜನ ಅಂದರೆ, ಕೋಲಾರಲ್ಲಿ ಬಂದುಬಿಟ್ಟು ಕೋಲಾರ ಟೌನನ್ನು ನೀವು ನೋಡಿ ಹೋಗಿ, ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಟೌನ್ ಅನ್ನೋದನ್ನು. ಅದರಲ್ಲೂ ಕೋಲಾರ ಜನತೆಗೆ ಬಂದುಬಿಟ್ಟು ಒಂದು ಕೋಲಾರ ಹೆಡ್ ಕ್ವಾರ್ಟರ್ ಅಂತಲೇ ಇದನ್ನು ಗುರುತಿಡಿಯೋಕ್ಕೆ ಆಗೋದಿಲ್ಲ, ಆ ಮಟ್ಟದಲ್ಲಿದೆ ಇದು. ಅದರಿಂದ ಕೋಲಾರಿಗೆ ಒಂದು ರಿಂಗ್ ರೋಡ್ ಮಾಡಬೇಕು, ಕೋಲಾರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಬೆಂಗಳೂರಿಗೆ ನಿಯರೆಸ್ಟ್ ಇರತಕ್ಕಂಥ 1000 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಟ್ಟಬೇಕು. ನಮ್ಮ ವೇಮಗಲ್ಲು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ESI ಹಾಸ್ಪಿಟ್ಲ್ ಮಾಡಬೇಕು. ನಮ್ಮ KCV ನೀರನ್ನು ತರಂಡಿ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಕೆರೆಗಳಿಗೂ ತುಂಬಿಸಬೇಕು, ಎಲ್ಲ ಟೋಟಲ್ 100% ಕೋಲಾರ ಜಿಲ್ಲೆ ಕೆರೆಗಳಿಗೆ ತುಂಬಿಸಬೇಕು. ಎತ್ತಿನ ಒಲೆ ನೀರು ತರಿಸಬೇಕು. ಕೋಲಾರ ಟೌನನ್ನು ಮಾದರಿ ಟೌನನ್ನಾಗಿ ಮಾಡಬೇಕು. ಮಾದರಿ ಟೌನನ್ನು ಮಾಡಬೇಕು, ಇವಾಗ ಏನು ಮಾಡಿದ್ರೆ ಅದೆಲ್ಲ ಟೋಟಲ್ ಕೊಲ್ಯಾಪ್ಸ್, ಅದು ಅದೇನು ಕೆಲಸಕ್ಕೆ ಬರೋದಿಲ್ಲ. ಹೊಸದಾಗಿ ರಿಫಾರ್ಮೇಷನ್ ಮಾಡೋ ಥರ ಮಾಡಬೇಕೆಲ್ಲ, UGDಯಿಂದ ಹಿಡ್ಕೊಂಡು ವಾಟರ್ ಲೈನ್ಸಿಂದ ಹಿಡ್ಕೊಂಡು ಎಲೆಕ್ಟ್ರಿಸಿಟಿಯಿಂದ ಕೇಬಲ್ಸು ಎಲ್ಲವನ್ನು ಮಾಡಬೇಕಾಗಿದೆ. ಇದರಿಂದ ಆ ಒಂದು ಕಾನ್ಸೆಪ್ಟು ಸಿದ್ದರಾಮಣ್ಣ ಅವ್ರಿಗೆ ಇತ್ತು ಮಾಡಬೇಕು ಅಂತ ಸಿದ್ದರಾಮಣ್ಣ ಅವರು ಅದೇ ಮಾತ್ರ ನನಗೆ ಹೇಳಿದರೆ, ಖಂಡಿತವಾಗಿ ನಮ್ಮ ಸರ್ಕಾರ ಬರುತ್ತೆ, ಈ ಕೆಲಸಗಳನ್ನು ನಾವು ಮಾಡಬೇಕು, ಆ ಕೆಲಸಗಳು ಮಾಡೋಕ್ಕೋಸ್ಕರ ಕೋಲಾರದ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನನ್ನನ್ನು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಎಷ್ಟು ಹಿಡ್ ಬರುತ್ತೆ ಗೆಲ್ಲುವ ವಿಶ್ವಾಸ ಎಕ್ಸ್ಪರ್ಟ್ ಇದ್ದೀರಾ, ಎಷ್ಟು ಗೆಲ್ತೀರಾ? ಲೀಡ್ ಬಗ್ಗೆ ನನಗೇನು ಹೇಳೋಕ್ಕೆ ಸದ್ಯಕ್ಕೆ ಆಗೋದಿಲ್ಲ, ಇವತ್ತು ಲೀಡ್ ಬಗ್ಗೆ ಹೇಳೋದಿಲ್ಲ. ಗೆಲ್ಲೋದಂತೂ ಗ್ಯಾರಂಟಿ, ಲೀಡ್ ಗೆಲ್ತೀವಿ, ಗ್ಯಾರಂಟಿ ಗೆಲ್ತೀವಿ. ಎಷ್ಟು ಸ್ಥಾನ ಬರ್ಬೋದು ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ? 144 ಬರುತ್ತೆ. 144 ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾರ್ ನಂಬರ್ ಅದು, ಅದಕ್ಕೆ 144 ಬರುತ್ತೆ. CM ಯಾರಾದ್ರೂ ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವ್ರು ಯಾರು ತೀರ್ಮಾನ ಮಾಡಿದ್ರೆ ಅವ್ರು ಆಗ್ತಾರೆ, ಇನ್ನು ನಾವ್ ಯಾರು ಹೇಳಿದ್ರು ಆಗೋದಿಲ್ಲ, ಅದಾಗಲ್ಲ ಕೆಲಸ. ಇಲ್ಲ, ಹಂಗೆ ಹೇಳಕ್ ಆಗೋದು, ಇಂಥವ್ರು CM ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಎಲ್ಲೂ ನಮ್ಮ ನಾಯಕರೇ. ಇವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಣ್ಣ ಅವರು, ನಮ್ಮ ರಾಹುಲ್ ಗಾಂಧಿ ಅವ್ರು ಕುತ್ಕೊಂಡು ಮಾತಾಡಿ ಅವ್ರು ತೀರ್ಮಾನ ಮಾಡಿ ಯಾರು ಅಂತ ಹೇಳಿದ್ರೆ ಅವ್ರು ಆಗ್ತಾರೆ ಅಷ್ಟೇ, ನಾವೆಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಮುಳಬಾಗ್ಲ ಟಿಕೆಟ್ 12 ಗಂಟೆಯಲ್ಲಿ ಚೇಂಜ್ ಆಗೋಯ್ತು, ಏನ್ ಕತ್ತೂರು ಮಂಜುನಾಥ್ ಮ್ಯಾಜಿಕ್ ಹೆಂಗೆ? ನಾನೇ ಚೇಂಜ್, ನಿಜ ಅದು ಮಾಡಿದ್ದು ನಿಜಾನೇ ಮಾಡಿದ್ದು, ನಿಜಾನೇ ಚೇಂಜ್. ಯಾಕಂದ್ರೆ ಸಾಮಾಜಿಕ ನ್ಯಾಯ ಅಂತ ಒಂದಿತ್ತು, ನಮ್ಮ KJP ಲೆಫ್ಟ್ ಕೊಟ್ಟಿದ್ದಾರೆ, ಬಂಗಾರಪೇಟೆಯಲ್ಲಿ ರೈಟ್ ಕೊಟ್ಟಿದ್ದಾರೆ, ಇಲ್ಲೊಬ್ರು ಬೋವಿಗೊಬ್ರು ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಪ್ರಸ್ತಾಪವನ್ನು ಇಟ್ಟಿವಿ. ಹೌದಪ್ಪ, ನೀನು ಹೇಳೋದು ಯಾರು ಕುಡಿದಿರೋ ಒಂದು 4-5 ಜನ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಸಾಮಾಜಿಕ ನ್ಯಾಯ ಅಂತ ನಮ್ಮ ಪಾರ್ಟಿ ಅವರು ಒಪ್ಕೊಂಡ್ರು, ಹೌದು ನೀನು ಹೇಳಿದ್ದು ಕರೆಕ್ಟೇ, ನಾವು ಅವ್ರಿಗೊಂದು ಇವ್ರಿಗೊಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಒಳ್ಳೆ ಸರ್ ಕೊಡಿ ಅಂತ ನಾನು ಹೇಳಿದೆ. ಪ್ರಸ್ತಾಪವನ್ನಿಟ್ಟೆ ಅವರು ಅದನ್ನು ಒಪ್ಕೊಂಡು ಕೊಟ್ಟರು. ಸಿದ್ದರಾಮಯ್ಯ ಬರಲಿಲ್ಲ ಕೋಲಾರಕ್ಕೆ, ಕೊತ್ತೂರು ಮಂಜು ಬಂದರು. ಕೊತ್ತೂರು ಮಂಜು ಬಂದಿರೋದ್ರಿಂದ JDS ವೋಟು ಸ್ಪೀಟ್ ಜಾಸ್ತಿ ಆಗುತ್ತೆ, ವರ್ತೂರು ಪ್ರಕಾಶ್ ಗೆದ್ದುಬಿಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ. ವರ್ತೂರು ಪ್ರಕಾಶ್ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ಗೆಲ್ತೀನಿ, ಕೊತ್ತೂರು ಮಂಜು ಬಂದಿರೋದ್ರಿಂದ JDSಗೆ ಎಫೆಕ್ಟ್ ನನಗೆ ಎಫೆಕ್ಟ್ ಆಗಲ್ಲ ಅಂತ. ಇಲ್ಲ, ಅವ್ರು ಹೇಳ್ಬೋದು ಸರ್ JDSಗೆ ಎಫೆಕ್ಟು. ಇವಾಗ ನನಗೆ ಯಾರಿಂದ ಎಫೆಕ್ಟ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಮಾತುಗಳಲ್ಲಿ ನಾವು ಹೇಳ್ಕೋಬೋದು ಅವ್ರಿಗೆ ಎಫೆಕ್ಟು ಇವ್ರಿಗೆ ಎಫೆಕ್ಟು ಅಂತ. ಏನು ಯಾರಿಂದನೂ ಯಾರಿಗೂ ಎಫೆಕ್ಟ್ ಇಲ್ಲ, ಅವ್ರವ್ರ ಓಟ್ಗಳು ಅವ್ರಿಗೆ ಬರುತ್ತೆ. ಇವಾಗ ನನ್ನಿಂದ ಶ್ರೀನಾಥ್ಗಿಲ್ಲ, ಶ್ರೀನಾಥ್ನಿಂದ ವರ್ತೂರು ಪ್ರಕಾಶ್ಗಿಲ್ಲ, ವರ್ತೂರು ಪ್ರಕಾಶಿಂದ ನನಗಿಲ್ಲ. ಯಾರಿಗೂ ನಮ್ಮ ಯಾರ್ಯಾರಿಗೂ ಯಾರಿಗೂ ಯಾರು ಡಿವೈಡ್ ಏನು ಓಟ್ಗಳಾಗೋಲ್ಲ, ಅವ್ರವ್ರ ಓಟ್ ಅವ್ರಿಗೆ ಹೋಗುತ್ತೆ. ಶ್ರೀನಾಥ್ ಶ್ರೀನಾಥ್ಗೆ ಹೋಗುತ್ತೆ, ನಮ್ಮದು ನಮಗೆ ಬರುತ್ತೆ, ವರ್ತೂರು
ಕೊತ್ತೂರು ಮಂಜು ಕೋದಾರಕ್ಕೆ ಬಂದ್ಮೇಲೆ ತುಂಬಾ ಸೇರ್ಪಡೆ ಆಗ್ತಿದೆ ಅಂತ ಸಿಕ್ಕಾಪಟ್ಟೆ. ಹೌದು, ಸೇರ್ಪಡೆ ಆಗ್ತದೆ, ತುಂಬಾ ಸೇರ್ಪಡೆ ಆಗ್ತಾ ಇದ್ದಾರೆ. ತುಂಬಾ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಮೊದಲು ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದೆ ಹೋಗ್ಬಿಟ್ಟಿದ್ರಲ್ಲ ಎಲ್ಲ, ಮೊದಲು ಪಾರ್ಟಿ ಬಿಟ್ಟು 2008 ಅದು 13-18 ಹೋಗಿದ್ರಲ್ಲ, ಅವ್ರು ತಿರ್ಗಾ ರಿಟರ್ನ್ ಬರ್ತಾ ಇದ್ದಾರೆ, ನಾವೆಲ್ಲ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಳಬಾಗ್ಲಲ್ಲಿ 2019ರಲ್ಲಿ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ಸಿದ್ರಿ, ಸೊ ಈಗ ನೀವು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರ? ಹೌದು. ಮುನಿಸ್ವಾಮಿ ಅವರು ನಿಮ್ಮ ಪರ ಕೆಲಸ ಮಾಡ್ತಾರೆ ಈಗ? ಇಲ್ಲ, ಮುನಿಸ್ವಾಮಿ ಅವರು ನನ್ನ ಪರ ಏನು ಕೆಲಸ ಮಾಡ್ತಾರೆ? ಅವ್ರ ಪರ ಕೆಲಸ ಮಾಡಿದ್ರಂತಲ್ಲ. ಅವ್ರ ಪರ ನಾನು ಮುನಿಸ್ವಾಮಿ ಅವ್ರ ಪರ ಕೆಲಸ ಮಾಡಿದ್ದೆ, ಬಿಜೆಪಿ ಪರ ಕೆಲಸ ಮಾಡಿಲ್ಲ. ಮುನಿಸ್ವಾಮಿ ಅವ್ರ ಪರ ಕೆಲಸ ಮಾಡಿದಾಗ ಅದು ಇವಾಗ ಅವ್ರು ನಮ್ಗೆ ಏನಕ್ಕೆ ಮಾಡ್ತಾರೆ, ಅವ್ರು ಒಂದು ಪಕ್ಷದಲ್ಲಿ ಗೆದ್ದಿರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ವಿರುದ್ಧ ಮಾಡ್ತಾ ಇದ್ದಾರೆ. ಇನ್ನು ಅವ್ರು ನಮ್ಗೆ ವಿರುದ್ಧ ಮಾಡಿ ನಮ್ಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮುಳಬಾಗ್ಲು ಆ ಕಡೆ ಎಲ್ಲ ಕೊತ್ತೂರು ಮಂಜುಗೆ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕ್ಬೇಡಿ ಅಂತ ಹೇಳ್ತಿದ್ರೆ. ಮುಳಬಾಗ್ಲಲ್ಲಿ ಬಂಗಾರಪೇಟೆಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಮುನಿಸ್ವಾಮಿ ಅವರು, ಕೋಲಾರಕ್ಕೆ ಬರ್ತಲ್ಲ ಪ್ರಚಾರ ಮಾಡಕ್ಕೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪರವಾಗಿ ಮೋದಿನೇ ಬಂದೋದ್ರಲ್ಲ. ಇನ್ನು ಮುನಿಸ್ವಾಮಿ ಅವ್ರ ಏನಕ್ಕೆ ಬಂದ್ರು? ಮುನಿಸ್ವಾಮಿ ಇಲ್ಲ ಮೋದಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕೋಲಾರಕ್ಕೆ, ಮೋದಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಮೋದಿಯವರೇ ಬಂದೋಗಿದ್ದಾರೆ, ಮುನಿಸ್ವಾಮಿ ಅವರು ಫೋನ್ಗಳು ಮಾಡಿ ಹೇಳ್ತಾ ಇದ್ದಾರೆ ಯಾರಿಗೂ ಬಿಜೆಪಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗಮನಕ್ಕೂ ಬಂದಿದೆ, ನಮ್ಮ ಜೊತೆಯಲ್ಲಿದ್ದಾಗೆ ಒಬ್ರು ಫೋನ್ ಮಾಡಿ ಮಾತಾಡಿದ್ರು, ಏ ಎಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡ್ರಪ್ಪ, ನೀವೆಲ್ಲ ಇರಬೇಕಪ್ಪ ನಮ್ಮ ಜೊತೆ, ನಾನು ನಿಮಗೆಲ್ಲ ನೋಡ್ಕೊಳ್ತೀನಿ, ಚೆನ್ನಾಗಿರ್ತೀನಿ, ನಿಮಗೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ತೀನಿ ಅಂತ ನಮ್ಮ ಮುಂದಿನ ಪಕ್ಕದಲ್ಲಿದ್ದಾಗೆ ಫೋನ್ ಮಾಡಿದ್ರು. ಅದು ನಾನೇ ಕೇಳ್ಕೊಂಡೆ ಇನ್ನೆಲ್ಲಿ ಅವ್ರಿಗೆ ಸಪೋರ್ಟ್. ನೀವು ಹೇಳಿದ್ರೆ ಮೋದಿ ಬಂದೋದ್ರು, ಮೋದಿ ಬಂದ್ಮೇಲೆ ಹೇಗಿದೆ ಕ್ಷೇತ್ರ? ಮೋದಿ ಬಂದ್ಮೇಲೆ ನಿಜವಾಗ್ಲೂ ದೇವರಾಣಿ ಹೇಳ್ಬೇಕು, ಇನ್ನೂ ಚೆನ್ನಾಗಿದೆ ನಮ್ಮ ಕ್ಷೇತ್ರ. ಅವ್ರು ಬಿಜೆಪಿ ಪರ ಬಂದೋದ್ಮೇಲೆ ಕಾಂಗ್ರೆಸ್ಗಿಂತ ತುಂಬಾ ಚೆನ್ನಾಗಿದೆ ದೇವರಾಣಿಗೆ. ಅದೇನೋ ಗೊತ್ತಿಲ್ಲ, ಮೋದಿ ಬಂದೋದ್ಮೇಲೆ ನಮಗ್ ಚೆನ್ನಾಗಿದೆ. ಅವ್ರನ್ನ ನಮ್ಮವರೆಲ್ಲ ಆಕ್ಟಿವ್ ಆಗ್ಬಿಟ್ಟು, ಇನ್ನ ಜೋರಾಗಿ ಆಗೋಣ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಆಕ್ಟಿವ್ ಆಗ್ಬಿಟ್ಟವ್ರೆಲ್ಲ ನಮ್ಮವರೆಲ್ಲ. ಒಳ್ಳೇದಾಗ್ಲಿ,